ಈಗಾಗಲೇ ಎಲ್ಲರೂ ಕೂಡ ಸತ್ಯ ಧಾರಾವಾಹಿಯನ್ನ ವೀಕ್ಷಣೆ ಮಾಡುತ್ತಿದ್ದಾರೆ. ಅದ್ಭುತವಾದ ಟಿಆರ್ಪಿ ಒಂದಿಗೆ ಈ ಧಾರಾವಾಹಿ ಪ್ರಸಾರವಾಗ್ತಿದೆ. ಸತ್ಯ ಪಾತ್ರದಲ್ಲಿ ಗೌತಮಿ ಅವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ದಾರೆ. ಈ ಧಾರಾವಾಹಿ ಶುರುವಾಗಿ ಕೇವಲ ಒಂದು 12 ದಿನಗಳು ಕಳೆದಿದೆ ಅಷ್ಟೇ. ಸಕ್ಕತ್ತಾಗಿರುವಂತ ಟಿಆರ್ಪಿ ಅನ್ನು ಕೂಡ ಪಡೆದುಕೊಂಡಿದೆ. ಅದ್ಭುತವಾದಂತ ಕಥೆಯನ್ನು ಕೂಡ ಹೊಂದಿದೆ. ಇನ್ನ ಗೌತಮಿ ಅವರನ್ನ ನೀವು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಎಂಬುದನ್ನ ನೋಡಿದ್ರೆ ಫಿದಾ ಆಗೋದು ಗ್ಯಾರಂಟಿ. ಸೂಪರ್ ಆಗಿದ್ದಾರೆ ಅಂತ ಹೇಳಬಹುದು. ಇವರು ಇದಕ್ಕೂ ಮುನ್ನ ಬೇರೆ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಇವರು ಇಂಡಸ್ಟ್ರಿಗೆ ಹೇಗೆ ಬಂದ್ರು, ಇವರ ರಿಯಲ್ ಲೈಫ್ ಕ್ಷಣಗಳನ್ನ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಇವರು ಇದಕ್ಕೂ ಮೊದಲು ಡ್ಯಾನ್ಸರ್ ಆಗಿದ್ರು, ಮಾಡೆಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು. ಡ್ಯಾನ್ಸರ್ ಆಗಿದ್ದ ಇವರಿಗೆ ಚಿತ್ರರಂಗದಲ್ಲಿ ಕೆಲವು ಸ್ನೇಹಿತರಿದ್ರು. ಆ ಬಳಿಕ ಇವರಿಗೆ 2011 ರಲ್ಲಿ ಕಿರುತೆರೆಗೆ ಅವಕಾಶ ಸಿಕ್ಕಿತ್ತು. 2011 ರಲ್ಲಿ ಬಂದಂತ ನಾಗಪಂಚಮಿ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ರು 1 ವರ್ಷಗಳ ಕಾಲ. ಆ ಬಳಿಕ ಇವರು ಡಿಗ್ರಿ ಸೇರ್ಬೇಕಾಗಿದ್ದ ಕಾರಣ 2-3 ವರ್ಷಗಳ ಕಾಲ ಗ್ಯಾಪ್ ಅನ್ನು ತೆಗೆದುಕೊಂಡಿದ್ರು. ನಂತರ ಲೂಟಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಿನಾರಿ ಎಂಬ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಈ ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು. ಅದಾಗಿ ದೊಡ್ಡ ಗ್ಯಾಪ್ ಬಳಿಕ ಸತ್ಯ ಧಾರಾವಾಹಿಯಲ್ಲಿ ಇವರಿಗೆ ಅವಕಾಶ ಸಿಕ್ಕಿದ್ದು ಅವರು ಕೂಡ ಖುಷಿಯಾಗಿದ್ದಾರೆ. ಗೌತಮಿ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿದ್ದು. ಇವರ ಪತಿ ಹೆಸರು ಅಭಿಷೇಕ್ ಅಂತ. ಇವರು ಕೂಡ ವೃತ್ತಿಯಲ್ಲಿ ಸಿನಿಮಾ ರಂಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಒಟ್ಟಾರೆ ಏನೇ ಆಗಲಿ ಗೌತಮಿ ಅವರು ರಿಯಲ್ ಲೈಫ್ ನಲ್ಲಿ ಸೂಪರ್ ಆಗಿದ್ದಾರೆ. ಧಾರಾವಾಹಿಯಲ್ಲಿ ಇವರಿಗೆ ಹುಡುಗರ ರೀತಿ ಕೂದಲು, ಆದರೆ ರಿಯಲ್ ಲೈಫ್ ನಲ್ಲಿ ಇವರ ಕೂದಲನ್ನ ನೋಡಿದ್ರೆ ಫಿದಾ ಆಗೋದು ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ಸೂಪರ್ ಆಗಿದ್ದಾರೆ. ಅಲ್ಲದೆ ಮಾಡೆಲಿಂಗ್ ನಲ್ಲಿ ಕೂಡ ಮಿಂಚಿದವರು. ಅನೇಕ ರೀತಿಯ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಇವರಿಗೆ ನಾಯಿಗಳಂದ್ರೆ ಸಖತ್ ಇಷ್ಟ. ಮನೆಯಲ್ಲಿ ಒಂದು ನಾಯಿಯನ್ನು ಕೂಡ ಸಾಕಿದ್ದಾರೆ. ಅದ್ಭುತವಾದಂತ ಕಥೆಯನ್ನ ಇದೀಗ ಸತ್ಯ ಧಾರಾವಾಹಿ ಒಳಗೊಂಡಿದ್ದು ಇವರು ಕೂಡ ಸೂಪರ್ ಆಗಿ ನಟನೆ ಮಾಡುತ್ತಿದ್ದಾರೆ. ಧಾರಾವಾಹಿ ಶುರುವಿನಲ್ಲಿ ಸೂಪರ್ ಆಗಿರುವಂತ ಟಿಆರ್ಪಿ ಅನ್ನು ಕೂಡ ಪಡೆದುಕೊಂಡಿದೆ. ಬೇರೆ ಕಲಾವಿದರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಗಂಡು ಪಿರಿಯ ಪಾತ್ರದಲ್ಲಿ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಇವರು ತುಂಬಾನೇ ಸೈಲೆಂಟ್ ಆಗಿರುವಂತ ಹುಡುಗಿ. ಈ ಧಾರಾವಾಹಿಗೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದವರು. ಸತ್ಯ ಇವರಿಗೆ ಹೇಳಿ ಮಾಡಿಸಿದಾಗೆ ಇದೆ. ಅದ್ಭುತವಾದಂತ ಪಾತ್ರ ಇವರಿಗೆ ಸಿಕ್ಕಿದೆ. ಮನೆಯವರು ಸಹ ಖುಷಿ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಇದನ್ನ ವೀಕ್ಷಣೆ ಮಾಡಲು ಶುರು ಮಾಡಿದ್ದಾರೆ. ನಿಮಗೂ ಈ ಧಾರಾವಾಹಿ ಇಷ್ಟವಾಯ್ತಾ? ಈ ನಟಿ ನಿಮಗೂ ಕೂಡ ಇಷ್ಟವಾಗಿದ್ರೆ ವಿಡಿಯೋ ಒಂದು ತುಪ್ಪದ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.